ನಾನು ಹೇಳೋಕ್ಕೆ ನಾನು ಇಷ್ಟಪಡೋದು, ಹಿಂದಿನ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಿದ್ರು. ಡಬಲ್ ಇಂಜಿನ್ ಸರ್ಕಾರ ಬಡವರಿಗೆ ಆಗಲಿ ಹಿಂದುಳಿದ ವರ್ಗದ ಆಗಲಿ ಯಾವುದೇ ಜನಾಂಗಕ್ಕೆ ಒಂದು ಯೋಜನೆಗಳನ್ನ ತರುವಲ್ಲಿ ವಿಫಲರಾಗಿದೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದ ತದನಂತರ ಇದು ಮುಂದಿನ ವರ್ಷ, ಆದರೆ ಬಡವರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಏನು ಈ ಯೋಜನೆಗಳನ್ನ ತಂದರೋ ಅದು ಭಾಳಷ್ಟು ಅನುಕೂಲ ಆಗಿದೆ. ಇವತ್ತು 2000 ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವಶಕ್ತಿ ಯೋಜನೆ ಆಗಿರ್ಬೋದು, ಇವೆಲ್ಲ ಭಾಳಷ್ಟು ಒಳ್ಳೆಯ ಯೋಜನೆಗಳಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇವೆಲ್ಲ ಬಡವರಿಗಾಗಿ ತಂದಂಥ ಯೋಜನೆಗಳು, ಇನ್ನೂ ಹೆಚ್ಚೆಚ್ಚು ಯೋಜನೆಗಳನ್ನು ಕೊಡುವಂಥ ಶಕ್ತಿ ಸಿದ್ದರಾಮಯ್ಯನವರಿಗೆ ಹಾಗೂ ಡಿ ಕೆ ಶಿವಕುಮಾರವರಿಗೆ ಆ ದೇವರು ಕೊಡಲಿ ಅಂತೇಳಿ ಆ ದೇವರನ್ನು ಪ್ರಾರ್ಥಿಸ್ತೀನಿ. ಈಗೇನಾದರೂ ಗ್ಯಾರಂಟಿ ಯೋಜನೆಗಳು ಮುಂದುವರಿಸ್ಬೋದಾ ಬೇಡವಾ? ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಿದರೆ ಇನ್ನೂ ಚೆನ್ನಾಗಿದೆ. ಯಾಕೆ ಮುಂದುವರಿಸ್ಬೇಕು ಈ ಗ್ಯಾರಂಟಿ ಯೋಜನೆಯಿಂದ? ಇವತ್ತು ಬಡವರು 2000 ತೊಗೊಂಡು ಜೀವನ ನಡೆಸಿದ್ದಾರೆ. ಆಮೇಲೆ ಕರೆಂಟ್ ಬಿಲ್ಲು ಇಲ್ಲ, ಆದ್ದರಿಂದ ಬಡವರು ಭಾಳಷ್ಟು ಅನುಕೂಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಕಾಂಗ್ರೆಸ್ ಸರ್ಕಾರ ಸಾಧನೆಗಳ ಬಗ್ಗೆ ಏನು ಹೇಳ್ತೀಯ? ಕಾಂಗ್ರೆಸ್ ಬರೀ 1 ವರ್ಷದಲ್ಲೇ ಇಡೀ 1.5 ಕೋಟಿಯಿಂದ 2 ಕೋಟಿ ಈ ಯೋಜನೆ ಜನರಿಗೆ ಮುಟ್ತಾ ಇದೆ. ಇನ್ನೂ ಹೆಚ್ಚೆಚ್ಚು ಇನ್ನೂ 4 ವರ್ಷ ಇದೆ ಕಾಂಗ್ರೆಸ್ ಆಡಳಿತ. ಈ 4 ವರ್ಷದಲ್ಲಿ ಇನ್ನೂ ಹೆಚ್ಚು ಜನರಿಗೆ ಈ ಯೋಜನೆ ಮುಟ್ಟುವಂಥ ಕೆಲಸಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂತೇಳಿ ವಿಶ್ವಾಸ ಇದೆ. ಕಾಂಗ್ರೆಸ್ ಸರ್ಕಾರ ಇವತ್ತಿಗೆ 1 ವರ್ಷ ಆಯಿತು, ನಿಮ್ಗೇನು ಅನಿಸ್ತದೆ ಅದ್ರ ಬಗ್ಗೆ? ಭಾಳ ತುಂಬ ಸಂತೋಷ ಆಗ್ತಾ ಇದೆ, ಒಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದಾರೆ ಬಡವರ ಪರವಾಗಿ, ಭಾಳಷ್ಟು ಸಂತೋಷ ಆಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ಮಾರ್ಕ್ಸ್ ಸಿಗ್ಬೋದು? ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ 1 ವರ್ಷಕ್ಕೆ 8 ರಿಂದ 9 ಕೊಟ್ಟಿವಿ. ಇನ್ನೂ 4 ಏನು ವರ್ಷ ಇದೆ, ಅದು ಇನ್ನೂ ಹೆಚ್ಚೆಚ್ಚು ಯೋಜನೆಗಳನ್ನು ಕೊಟ್ಟರೆ, ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿಗಳನ್ನು ಮಾಡದೆ 10 ಕೊಡ್ತೀವಿ. ಹಳ್ಳಿಗಳಲ್ಲಿ ರಸ್ತೆ ಅಭಿವೃದ್ಧಿಗಳು ಆಗಿಲ್ಲ, ಈ ಯೋಜನೆಗಳಿಂದ ಸ್ವಲ್ಪ ಕುಂಠಿತ ಆಗಿದೆ. ಮುಂದೆ ಸಿದ್ದರಾಮಯ್ಯವ್ರು ಹೇಳ್ತಾರೆ, ಪ್ರತಿಯೊಬ್ಬರಿಗೂ 3ನೇ ಕ್ಲಾಸ್ ಓದಂಥ ಹುಡುಗನು ಕೂಡ ಗೊತ್ತಾಗುತ್ತೆ ಅವ್ರು ಬಜೆಟ್ ಮಂಡನೆ ಮಾಡಿದರೆ ಯಾವ ಅಭಿವೃದ್ಧಿಗೆ ಏನೇನು ಎಷ್ಟೆಷ್ಟು ಹಣವನ್ನು ಇಟ್ಟಿದ್ದೀವಿ ಅಂತೇಳಿ ಅವರು ಆ ಬಜೆಟ್ ಮಾಡ್ತಿದ್ರು. ಬಿಜೆಪಿ ಒಬ್ಬರಿಗೆ 1 ಅರ್ಥ ಆಗ್ತಿದ್ದಿಲ್ಲ. ಈ 3ನೇ ಕ್ಲಾಸ್ ಓದ್ತೇಳ್ರಿ, ಬಜೆಟ್ ಬಗ್ಗೆ ಸಿದ್ದರಾಮಯ್ಯನವರೇನಾದರೂ ಬಜೆಟ್ಗೆ ಕುಂತರೆ ಯಾವ್ದು ಏನೇನು ಅಭಿವೃದ್ಧಿಗೆ ಎಷ್ಟೆಷ್ಟು ಕೋಟಿ ಇಟ್ಟಿದ್ದೀವಿ ಅಂತೇಳಿ ಸಿದ್ದರಾಮಯ್ಯ ಕ್ಲಿಯರಿಟಿಯಾಗಿ ಬಹಿರಂಗ ಸಭೆಯಲ್ಲಿ ಅವರು ಹೇಳಿದ್ದಾರೆ. ಮುಂದೇನೂ ಅಭಿವೃದ್ಧಿ ಆಗುತ್ತೆ.